ಇಲ್ಲ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಶಾಸಕರುಗಳು ಬೇರೆ ಬೇರೆ ಪಕ್ಷದ ಹಿರಿಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಇನ್ನೇನು ಕೆಲವು ದಿವಸಗಳು ಫೈನಲೈಸ್ ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಷ್ಟೇ. ತಗೊಳ್ಳಿ, ಕಾಂಗ್ರೆಸ್ ಕಚೇರಿಗೆ ಬರಬೇಕು ಅಂತ ಹೇಳಿದ್ರು, ಇಲ್ಲಿ ಬಂದಿದ್ದೀನಿ. ಬಹಳ ಸಂತೋಷ ಇದೆಲ್ಲ ನಮ್ಮ ಕಾರ್ಯಕರ್ತರ ಜೊತೆ. ಇಲ್ಲಿ ಅವರು ಅನೇಕ ಇಲ್ಲಿ ಆಸ್ಪತ್ರೆಗಳ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ, ಮತ್ತು ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅದ್ರ ಬಗ್ಗೆಯೂ ಕೂಡ ಅವ್ರ ಸಲಹೆ ಎಲ್ಲ ಕೊಟ್ಟಿದ್ದಾರೆ. ಅದೇ ಮುಂದಿನ ದಿವಸಗಳಲ್ಲಿ ನಮ್ಮ ಮುಳಬಾಗಿಲಿಗೆ ವಿಶೇಷವಾಗಿ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಇಲ್ಲಿಯ ಆರೋಗ್ಯ ಸೇವೆಗಳನ್ನು ಸದೃಢಗೊಳಿಸಬೇಕು ಬಗ್ಗೆ ಕ್ರಮಗಳು ತಗೊಳ್ತೀವಿ ಅಂತ ತಗೊಳ್ತೀನಿ. ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಬಹಳ ಉತ್ಸಾಹದಿಂದ ಎಲ್ಲ ಇದ್ದಾರೆ. ಪಕ್ಷ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಇನ್ನು ನಾವು ಸಂಘಟನೆಯನ್ನು ಮಾಡಿಕೊಂಡು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋದಕ್ಕೆ ನಾವು ತಯಾರು ಮಾಡ್ಕೊಂಡು. ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ಇನ್ನೂ ಗೊಂದಲ ಇದೆ ಅಲ್ಲ ಸರ್? ಅದು ನೋಡಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಇಲ್ಲಿ ಇಲ್ಲಿಯ ಸ್ಥಳೀಯ ಮುಖಂಡರುಗಳು ಶಾಸಕರುಗಳು ಬೇರೆ ಬೇರೆ ಪಕ್ಷದ ಹಿರಿಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಇನ್ನೇನು ಕೆಲವು ದಿವಸಗಳು ಫೈನಲೈಸ್ ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡ್ಬೇಕಷ್ಟೇ. ಆದ್ರೆ ಖಂಡಿತ ಕೋಲಾರಲ್ಲಿ ಗೆಲ್ಬಹುದು, ನಾವು ಗೆಲ್ಲೋದಕ್ಕೊಂದು ಅವಕಾಶ ಇದೆ. ಆದ್ರೆ ನಾವು ಎಲ್ಲರೂ ಸೇರಿ ಒಮ್ಮತಕ್ಕೆ ಬಂದು ತೀರ್ಮಾನ ಮಾಡಿ ಮಾತಾಡ್ತಾ ಇದ್ದಾರೆ.